ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ಸ್ವಾಗತ. ಇವತ್ತು ಗರಿಗರಿಯಾದ ಈರುಳ್ಳಿ ಪಕೋಡ ಹೇಗೆ ಮಾಡೋದು ಅಂತ ನಾನು ನಿಮಗೆಲ್ಲ ತಿಳಿಸ್ಕೊಡ್ತಾ ಇದ್ದೀನಿ. ಈರುಳ್ಳಿ ಪಕೋಡ ಮಾಡೋದಕ್ಕೆ ಬೇಕಾಗಿರ್ತಕ್ಕಂಥ ಇಂಗ್ರೀಡಿಯೆಂಟ್ಸ್ನ ನೋಟ್ ಮಾಡ್ಕೊಂಡು ಬರೋಣ ಬನ್ನಿ. ನಾನಿಲ್ಲಿ 1 ಕಪ್ಪಷ್ಟು ಕಡಲೆ ಹಿಟ್ಟನ್ನ ತೆಗೆದುಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಕರಿಬೇವಿನ ಎಲೆನ ಸಣ್ಣದಾಗಿ ಹೆಚ್ಚಿಟ್ಟಿದ್ದೀನಿ. ಹಾಗೆ 2 ಹಸಿಮೆಣಸಿನಕಾಯಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. 1/2 ಟೀಸ್ಪೂನಷ್ಟು ಓಮ್ ಕಾಳು ಅಥವಾ ಅಜ್ವೈನ್ ಅಂತ ಏನು ಕರಿತೀವಿ ಅದನ್ನು ತೊಗೊಂಡಿದ್ದೀನಿ. ಹಾಗೆ 1/2 ಟೀಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್ನ ತೊಗೊಂಡಿದ್ದೀನಿ. 1 ಟೇಬಲ್ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನ ತೊಗೊಂಡಿದ್ದೀನಿ. ಅಕ್ಕಿ ಹಿಟ್ಟು ಹಾಕೋದ್ರಿಂದ ತುಂಬ ಗರಿಗರಿಯಾಗಿ ಬರುತ್ತೆ ಪಕೋಡ. ಹಾಗೆ ನಾನಿಲ್ಲಿ 2 ಮೀಡಿಯಮ್ ಸೈಜ್ ಈರುಳ್ಳಿನ ತಿನ್ನಾಗೆ ಸ್ಲೈಸ್ ಮಾಡಿಟ್ಕೊಂಡಿದ್ದೀನಿ. ಈ ಥರ ಎಳೆ ಎಳೆ ಬಿಟ್ಕೊಳ್ಳೋ ರೀತಿ ನಾವು ಕಟ್ ಮಾಡ್ಕೊಳ್ಬೇಕಾಗತ್ತೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಡೀಪ್ ಫ್ರೈ ಮಾಡೋದಕ್ಕೆ ಎಣ್ಣೆ ಬೇಕಾಗತ್ತೆ. ಇಷ್ಟೇ ಇಂಗ್ರೀಡಿಯೆಂಟ್ಸ್ ಸಾಕು ಪಕೋಡ ಮಾಡೋದಕ್ಕೆ. ಇವಾಗ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಮೊದಲನೇದಾಗಿ ಒಂದು ಮಿಕ್ಸಿಂಗ್ ಬೌಲ್ಗೆ ನಾನು ಹೆಚ್ಚಿಟ್ಟಿರುವಂಥ ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ನಂತರ ನಾನಿಲ್ಲಿ ಅಜ್ವೈನ್ ಓಮ್ ಕಳ್ಳೆ ಅಂತ ತೊಗೊಂಡಿದ್ವಿ, ಅದನ್ನು ಕೈಯಲ್ಲಿ ಸ್ವಲ್ಪ ಈ ಥರ ಕ್ರಷ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಹಾಕ್ಕೊಳ್ಳೋದ್ರಿಂದ ಅದ್ರ ಘಮ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಅಂತ. ಹಾಗೆ ಇಲ್ಲಿ ನಾನು ರೆಡ್ ಚಿಲ್ಲಿ ಪೌಡರ್, ಹಾಗೆ ಕಟ್ ಮಾಡಿಟ್ಕೊಂಡಿರೋಂಥ ಹಸಿಮೆಣಸಿನಕಾಯಿ, ಕರಿಬೇವಿನ ಸೊಪ್ಪು ಇಷ್ಟನ್ನ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈರುಳ್ಳಿ ಒಂದು ಎಳೆ ಎಳೆ ಆಗಿ ಬಿಟ್ಕೊಳ್ಳೋ ರೀತಿ ನಾವು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಈರುಳ್ಳಿಗೆ ಉಪ್ಪು ಖಾರ ಚೆನ್ನಾಗಿ ಹಿಡಿಯೋ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಇರುವಾಗ ಈರುಳ್ಳಿಯಲ್ಲಿರ್ತಕ್ಕಂತಹ ನೀರಿನ ಅಂಶ ಬಿಟ್ಕೊಳ್ತಾ ಬರುತ್ತೆ. ಚೆನ್ನಾಗಿ ಉಪ್ಪು ಖಾರದಲ್ಲಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾನು 1-5 ರಿಂದ 10 ನಿಮಿಷ ಇದನ್ನು ಮುಚ್ಚಿಡ್ತಾ ಇದ್ದೀನಿ, ಈರುಳ್ಳಿಯಲ್ಲಿರೋ ಅಂಥ ನೀರಿನ ಅಂಶ ಬಿಟ್ಕೊಳ್ಳಿ ಅಂತ. ನೋಡ್ಬೋದು ಇವಾಗ ಸ್ವಲ್ಪ ನೀರಿನ ಅಂಶ ಬಿಟ್ಕೊಂಡಿದೆ. ಇವಾಗ ನಾನು ಇದಕ್ಕೆ ಫಸ್ಟು ಅಕ್ಕಿ ಹಿಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ. ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಸ್ವಲ್ಪನೇ ನಾವು ಕಡಲೆ ಹಿಟ್ಟನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಈರುಳ್ಳಿಗೆ ಎಷ್ಟು ಹಿಡಿಯುತ್ತೋ ಅಷ್ಟು ಹಾಕ್ಕೊಂಡು ನಾವು ಕಡಲೆ ಹಿಟ್ಟನ್ನ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು. ಇದಕ್ಕೆ ಸ್ವಲ್ಪನೂ ನಾವು ನೀರು ಹಾಕ್ತಾ ಇಲ್ಲ, ಈರುಳ್ಳಿಯಲ್ಲಿರ್ತಕ್ಕಂತಹ ನೀರಲ್ಲೇ ಇದನ್ನು ಹಿಟ್ಟು ಕಲಸ್ಬೇಕಾಗತ್ತೆ. ಎಷ್ಟು ಚೆನ್ನಾಗಿ ಮಿದ್ದಿಸ್ಕೊಳ್ತೀವೋ ಕಲಸ್ಕೊಳ್ತೀವೋ ಅಷ್ಟು ಚೆನ್ನಾಗಿ ಪಕೋಡ ಬರುತ್ತೆ. ನೀರು 1 ತೊಟ್ಟು ಹಾಕೋಕೆ ಹೋಗ್ಬಿಡಿ. ನೋಡಿ, ಕೊನೆಯದಾಗಿ ಇಷ್ಟು ನಾವು ಕಡಲೆ ಹಿಟ್ಟು ಮಿಕ್ಕಿದೆ, ಅಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಕಡಲೆ ಹಿಟ್ಟು ಚೆನ್ನಾಗಿ ಈರುಳ್ಳಿಗೆಲ್ಲ ಕೋಟ್ ಆಗಿದೆ, ಹಿಟ್ಟು ಕರೆಕ್ಟ್ ಕನ್ಸಿಸ್ಟೆನ್ಸಿಲಿದೆ, ನೋಡ್ಬೋದು ನೀವು. ನಾನಿವಾಗ ಎಣ್ಣೆನ ಕಾಯಕ್ಕೆ ಇಟ್ಕೊಳ್ತಾ ಇದ್ದೀನಿ. ಎಣ್ಣೆ ಕಾದಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ತಾ ಇದ್ದೀನಿ. ಎಣ್ಣೆ ಕಾದಿದೆ, ಇವಾಗ ನಾವು ಪಕೋಡನ ಹಾಕ್ಕೊಳ್ಳೋಣ. ಮೊದಲನೇದಾಗಿ ಒಂದು ಬಾಲಷ್ಟು ದಪ್ಪದ್ದು ಹಿಟ್ಟನ್ನ ತೊಗೊಂಡು ಪಕೋಡನ ಬಿಡ್ತಾ ಬರೋಣ. ಇದೇ ಶೇಪ್ ಬೇಕಂತ ಏನಿಲ್ಲ, ಯಾವ ಶೇಪ್ ಬೇಕಾದರೂ ಹಾಕ್ಕೊಳ್ಬೋದು ನೀವು. ಪಕೋಡಗಳನ್ನು ಹಾಕಿದ ತಕ್ಷಣವೇ ಸ್ಪೂನು ಅಥವಾ ಸ್ಪ್ಯಾಚುಲನ ಹಾಕೋಕೆ ಹೋಗಬೇಡಿ. ಸ್ವಲ್ಪ ಹೊತ್ತಾಗಿ ಒಂದು ಕಡೆ ಚೆನ್ನಾಗಿ ಫ್ರೈ ಆದಮೇಲೆ ಇನ್ನೊಂದು ಕಡೆಯನ್ನು ನಾವು ಮುಗುಚು ಹಾಕ್ಕೊಂಡು ಮತ್ತೊಂದು ಕಡೆ ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿದ್ದು ಗೋಲ್ಡನ್ ಬ್ರೌನ್ಗೆ ಟರ್ನ್ ಆಗ್ತಾ ಇದೆ, ನೋಡ್ತಾ ಇರ್ಬೋದು. ಈರುಳ್ಳಿ ಬರೀ ಜಾಸ್ತಿ ನಾವು ಕಡಲೆ ಹಿಟ್ಟಿಲಿ ಬಳಸದೇ ಇರೋ ಕಾರಣ ಬೇಗನೆ ಬ್ರೌನ್ ಆಗುತ್ತೆ. ಡಾರ್ಕ್ ಗೋಲ್ಡನ್ ಬ್ರೌನ್ ಬಂದಿದ ತಕ್ಷಣ ನಾವು ಎತ್ತಿಟ್ಕೊಳ್ಳೋಣ. ಆಗಿದೆ ಇವಾಗ ಪಕೋಡ. ನಾವು ಎತ್ತಿ ಒಂದು ಟಿಶ್ಯೂ ಪೇಪರಲ್ಲಿ ಹಾಕ್ಕೊಳ್ಳೋಣ, ಎಕ್ಸಸ್ ಆಯಿಲ್ ಏನಾದರೂ ಇದ್ದರೆ ಹೀರ್ಕೊಳ್ಳಿ ಅಂತ. ಮತ್ತೆ ನಾನು ಇನ್ನೊಂದು ಇಬ್ಬೆ ಹಾಕ್ಕೊಳ್ತಾ ಇದ್ದೀನಿ ಪಕೋಡನ. ಮತ್ತೆ ಸೇಮ್ ಪ್ರೊಸೀಜರ್ ನಾವು ಫಾಲೋ ಮಾಡಬೇಕಾಗತ್ತೆ. ಇವಾಗ ಪಕೋಡಗಳೆಲ್ಲ ರೆಡಿಯಾಗಿದೆ, ನಾವು ಸರ್ವ್ ಮಾಡ್ಕೊಳ್ಳೋಣ.
ನೋಡಿದ್ರಲ್ಲ ಫ್ರೆಂಡ್ಸ್ ಗರಿಗರಿ ಆಗಿ ಹೇಗೆ ಈರುಳ್ಳಿ ಪಕೋಡ ಮಾಡೋದು ಅಂತ. ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಬೇರೆಯವ್ರಿಗೆ ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ನನಗೆ ಬರೀ ತಿಳಿಸಿ. ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ. ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.